हेलो फ्रेंड्स, इवत्तु नानु निमगे बेळे सारु सिंपल आगी बेळे सारु हेगे माडोदु अंत तिळिसिकोड्तेनि रि। इदु नम्म हुब्ळि धारवाडदल्लि नावु हेगे माड्तीवि हागे निमगे तोर्स्ता इदीनि। नीवु ओंदु कुक्कर्नल्लि तोगरे बेळेन निमगे एष्टु बेकु बेळे अष्टु हाकोंडु स्वच्छगे तोळेदु स्वच्छगे तोळेदु अदर नीरेल्ल तेगिरि। तेगिदु मत्ते नीरु नीवु बेळेगे एष्टु बेकु अष्टु नीरु हाकि ನೀರು ಹಾಕಿ ನೀವು ಒಲೆ ಮೇಲೆ ಕುದಿಯಕ್ಕೆ ಇಡಬೇಕ್ರಿ ಅದನ್ನು। ನಾವು ಇದನ್ನು ಸಿಂಪಲಾಗಿ ಡೈಲಿ ನಮ್ಮದು ಹುಬ್ಳಿ ಧಾರವಾಡ ಸೈಡ್ ಇದೇ ಥರ ಮಾಡ್ತೀವಿ। ಅದೇ ಥರ ನಾವು ಮನೆಯಲ್ಲಿ ಹೇಗೆ ಮಾಡ್ತೀವಿ ಆ ಥರ ನಿಮಗೆ ತೋರಿಸ್ಕೊಡತ್ತೇನ್ರಿ। ಈಗ ಇದು ನೀವು ಕುಕ್ಕರ್ನಲ್ಲಿ ಹಾಕಿಟ್ರೆ ಲಘು ಬೇಯತೈತಿ ಅಂಥೇಳಿ ನಾವು ಕುಕ್ಕರ್ನಲ್ಲಿ ಬೇಳೆನ ಬೇಯಿಸ್ತೀವಿ। ನೀವು ಕುಕ್ಕರ್ ಬೇಡ ಅಂದರೆ ನೀವು ಬೇರೆ ಬೊಗಾಣಿಯಲ್ಲಿ ನೀವು ಬೇಯಿಸ್ಕೋಬೋದು ಬೇಳೆನ। ಬೇಳೆ ಬೇಯಿಸೋ ಮುಂದೆ ನೀವು ಟೊಮ್ಯಾಟೋನೂ ಸಹ ಹಾಕ್ಬೋದು, ಟೊಮ್ಯಾಟೊ ಹಾಕಿ ಬೇಯಿಸ್ಕೋಬೋದು ರೀ। ಟೊಮ್ಯಾಟೊ ಹಾಕದೇನೋ ಬೇಯಿಸ್ಕೋಬೋದು, ನೀವು ಟೊಮ್ಯಾಟೊ ಬೇಕಂದ್ರೂ ಹಾಕಿಸ್ಕೋಬೋದು। ಆಮೇಲೆ ಕುಕ್ಕರು ಬೇಳೆದು 3 ಸಿಟಿ ಅಥವಾ 4 ಸಿಟಿ ನೀವು ಹೊಡಿಸ್ಬೇಕ್ರಿ। 3 ಸಿಟಿ ಅಥವಾ 4 ಸಿಟಿ ನೀವು ಹೊಡೆದ ಮೇಲೆ ಬೇಳೆ ಬೇಯುತ್ತೆ। ಹಾಂ, ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀವು ಚೆನ್ನಾಗಿ ಮುಗುಚ್ಕ್ರಿ ಅದನ್ನು। ನೀವು ಮುಗುಚು ಗುಂಡಿದ್ರೆ ಅದರಲ್ಲೇ ಮುಗುಚಿ ಅಥವಾ ಚಮಚಲೇನಾದರೂ ಮುಗುಚ್ಬೋದು। ಈ ಥರ ಚೆನ್ನಾಗಿ ಮುಗುಚ್ಬೇಕು ಅದನ್ನು। ಮುಗುಚಿದ ಮೇಲೆ ಹೀಗಾಗುತ್ತೆ ಅದು। ಆಮೇಲೆ ನೀವು ಒಂದು ಬೊಗಾನಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ। ನಿಮಗೆ ಎಣ್ಣೆ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ। ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಹಾಕಿದ ನಂತರ ನೀವು ಜೀರಿಗೆ ಹಾಕ್ರಿ। ಜೀರಿಗೆ ಹಾಕಿ ಬೆಳ್ಳುಳ್ಳಿನ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಚೆನ್ನಾಗಿ ಜಜ್ಜಿ ಇಟ್ಕೊಳ್ರಿ। ಜಜ್ಜಿ ಇಟ್ಕೊಂಡು ಎಣ್ಣೆಯೊಳಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನೀವು ಕರಿಬೇವು ಹಾಕ್ರಿ। ಕರಿಬೇವು ಹಾಕೊಂಡ್ಕೊಂಡು ನೀವು ಜಜ್ಜಿ ಇಟ್ಕೊಂಡಿರ್ತೀರಲ್ಲ ಬೆಳ್ಳುಳ್ಳಿ ಅದನ್ನು ಹಾಕ್ರಿ। ಬೆಳ್ಳುಳ್ಳಿ ಹಾಕಿದ್ಮೇಲೆ ಉಳ್ಳಾಗಡ್ಡಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಅಥವಾ ಸಣ್ಣ ಉಳ್ಳಾಗಡ್ಡಿ ನೀವು ಹೆಂಚಿಟ್ಕೋಬೇಕ್ರಿ। ಸಣ್ಣ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡು ಅದನ್ನು ಹಾಕ್ರಿ। ಹಾಕಿ ಚೆನ್ನಾಗಿ ಕೈ ಆಡಿಸ್ರಿ ಈಗ ಎಲ್ಲ ಹಾಕಿ। ಆಮೇಲೆ ನೀವು ಹಿಂಗೆ ಬೇಕಂದರೆ ಹಿಂಗೆ ಹಾಕ್ಕೋಬೋದು, ನಾನು ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ಇಲ್ಲಿ। ನೀವು ಹಿಂಗೆ ಬೇಡಪ್ಪ ನಮ್ಮನ್ನೋರು ನೀವು ಹಿಂಗನ್ನ ಸ್ಕಿಪ್ ಮಾಡ್ಬೋದು, ನಾನು ಸ್ವಲ್ಪ ಹಿಂಗೆ ಹಾಕೇನ್ರಿ ಇಲ್ಲಿ। ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕ್ರಿ ಅದನ್ನು ಸ್ವಲ್ಪ ಬೆಂದ ಮ್ಯಾಗ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಬೆಂದ ಮ್ಯಾಗ ಇನ್ನೊಮ್ಮೆ ಚೆಂದ ಕೈ ಆಡಿಸಿ ನೀವೇನು ಬ್ಯಾಳಿ ಕುದಿಸಿ ಇಟ್ಕೊಂಡಿರ್ತೀರಲ್ಲ, ಸಾರಿ ಟೊಮ್ಯಾಟೊ ಹಾಕ್ರಿ, ನಾ ಟೊಮ್ಯಾಟೊ ಹಾಕಿದ್ದಿಲ್ಲಲ್ಲ ಅಲ್ಲೇ, ಅದಕ್ಕೆ ನೀವು ಬ್ಯಾಳಿ ಕುದಿ ಮುಂದೆ ಟೊಮ್ಯಾಟೊ ಹಾಕಿದರೆ ಅಲ್ಲೇ ಏನು ಹಾಕು ಜರುವತ್ತಿಲ್ಲ। ನಾವು ಬ್ಯಾಳಿ ಕುದಿ ಮುಂದೆ ನಾ ಟೊಮ್ಯಾಟೊ ಹಾಕಿದ್ದಿಲ್ಲ, ಅದಕ್ಕೆ ನಾ ಇಲ್ಲಿ ಏನು ಹಾಕಿದೆ ಟೊಮ್ಯಾಟೊ ಸಣ್ಣಗೆ ಹೆಂಚಿ ಹಾಕೇನ್ರಿ। ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬೇಯಬೇಕ್ರಿ, ಅದು ಚೆಂದಾಗಿ ಬೇಯ್ದು ಕೂಡ ನೀವೊಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೋರಿ ಚೆಂದಾಗಿ। ಹಾಂ, ಪ್ಲೇಟ್ ಮುಚ್ಚಿಟ್ಟು ಬೇಯಿಸಿದ್ರೆ ಚೆಂದಾಗಿ ಬೇಯ್ತೈತ್ರಿ ಟೊಮ್ಯಾಟೊ ಎಲ್ಲ। ಒಂದು 3-4 ನಿಮಿಷ ಬೇಯಿಸಿದ್ರೆ ಸಾಕ್ರಿ। ಆಮೇಲೆ ನೀವೇನು ಮಾಡ್ಬೇಕ್ರಿ, ಬ್ಯಾಳಿ ಏನು ಕುದಿಸಿಟ್ಟುಕೊಂಡಿರ್ತೀರಲ್ಲ ಆ ಬ್ಯಾಳಿ ಸುರು ರೀ ಅದಕ್ಕೆ। ಬ್ಯಾಳಿ ಸುರುವಿ ಚೆಂದ ಕೈ ಆಡಿಸ್ರಿ। ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು, ಬ್ಯಾಳಿ ದಪ್ಪ ಬೇಕಂದವರು ನೀವೇನು ನೀರು ಹಾಕಬೇಡ್ರಿ, ನಮಗೆ ಬ್ಯಾಳಿ ಸ್ವಲ್ಪ ನೀರು ಹಂಗೆ ಬ್ಯಾಳಿ ಸಾರು ಬೇಕಂದ್ರೆ ನೀವು ಹಾಕೋರಿ। ಬ್ಯಾಳಿ ನೀರು ಎಷ್ಟು ನಿಮ್ಗೆ ಬೇಕಲ್ರಿ ಅಷ್ಟು ನೀವು ನೀರು ಹಾಕ್ಕೊಂಡ್ರೆ ಚೆಂದಾಗ ಕೈ ಆಡಿಸ್ಬೇಕ್ರಿ ಹಾಕಿ ನೀರು। ನಾ ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿ ಕೈ ಆಡಿಸೇನ್ರಿ। ಬ್ಯಾಳಿ ಕುದಿಯಕ್ಕೆ ಬರ್ತೈತ್ರಿ ಅದು, ಸ್ವಲ್ಪ ಜೋರು ಅಥವಾ ಜೋರು ಇಟ್ಟರೆ ಉಕ್ಕಿ ಬಿಡ್ತೈತ್ರಿ, ಅದಕ್ಕೆ ಸ್ವಲ್ಪ ಸಣ್ಣ ಇಡ್ರಿ। ಸಣ್ಣ ಇಟ್ಟಿದ ಮ್ಯಾಗ ನಾವೇನು ಹಾಕಬೇಕು, ಅರಿಶಿನ ಹಾಕ್ರಿ।
ಅರಶಿನ ಹಾಕಿ ಆಮೇಲೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋಬೇಕು ರೀ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಅದು ಒಲೆ ಸ್ವಲ್ಪ ಸಣ್ಣ ಇಡ್ರಿ ಜೋರು ಇಟ್ಟರೆ ಉಕ್ಕಿ ಬಿಡ್ತೈತೆ ರೀ ಅದು ನೀವೆಲ್ಲ ಹಾಕು ಮತ್ತು ಸಣ್ಣ ಹಿಟ್ಟು ಹಾಕ್ರಿ ಆಮೇಲೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಖಾರದ ಪುಡಿ ಅಷ್ಟು ಹಾಕ್ರಿ ನಮ್ಮ ಮನ್ಯಾಗ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ರೀ ಅದಕ್ಕೆ 2 ಚಮಚ ಖಾರ ಪುಡಿ ಹಾಕೇನ್ರಿ ನಾನು ನಿಮ್ಗೆ ಎಷ್ಟು ಖಾರ ಎಷ್ಟು ಬೇಕು ಅನ್ನೋರು ನೀವು ಅಷ್ಟು ಹಾಕೋಬೋದು ರೀ ಖಾರದ ಪುಡಿ ಹಾಕಿದ ಮ್ಯಾಗೆ ನಾನು ಸಾಂಬಾರು ಪುಡಿ ಹಾಕತ್ತೇನೆ ರೀ ಸಾಂಬಾರು ಪುಡಿ ಒಂದೆರಡು ಚಮಚ ಸಾಂಬಾರು ಪುಡಿ ಹಾಕಿದ್ರೆ ಸಾಕು ರೀ ಇದು ಸಣ್ಣ ಚಮಚ ಐತೆ ರೀ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೇನ್ರಿ ನಾನು ಒಂದೆರಡು ಚಮಚ ನೀವು ಸಾಂಬಾರು ಪುಡಿ ಹಾಕಿ ಚೆಂದಕ್ಕೆ ಸ್ವಲ್ಪ ಕೈ ಆಡಿಸ್ರಿ ಕೈ ಆಡಿಸಿ ಅದನ್ನು ಕುದಿಯಾಕೆ ಬಿಟ್ಟು ಬಿಡ್ರಿ ಈಗ ಅದನ್ನು ಕುದಿಯಾಕೆ ಬಿಟ್ಟು ಕೂಡ ಕುದಿ ಬರ್ತೈತೆ ರೀ ಅದು ಕುದಿ ಬಂದ್ಕೂ ಸ್ವಲ್ಪ ಕೈ ಆಡಿಸಿ ಉಕ್ಕದಂಗೆ ನೋಡ್ಕೋಬೇಕು ರೀ ಉಕ್ಕಿ ಬಿಡ್ತೈತೆ ರೀ ಇಲ್ಲಿ ಕಂದ್ರೆ ಅದಕ್ಕೆ ನೀವು ಸ್ವಲ್ಪ ಕೈ ಆಡಿಸಿದ್ರೆ ಅದು ಇದನ್ನಾಗ್ತೈತೆ ರೀ ಸ್ವಲ್ಪ ಕೈ ಆಡಿಸ್ರಿ ಕೈ ಆಡಿಸಿ ಕುದಿ ಬಂದ ಕೂಡ ಏನು ಮಾಡ್ಬೇಕು ರೀ ನೀವು ಸಣ್ಣಗೆ ಕೊತ್ತಂಬರಿ ಹೆಂಚಿಟ್ಕೋಬೇಕು ರೀ ಸಣ್ಣ ಕೊತ್ತಂಬರಿ ಹೆಂಚಿ ಕುದಿ ಬರೋ ಮುಂದೆ ನೀವು ಕೊತ್ತಂಬರಿ ಹಾಕಿದರೆ ಸಾರು ರೆಡಿ ಆತು ರೀ ಬ್ಯಾಳೆ ಸಾರು ಘಮ ಘಮ ಅಂತ ವಾಸನೆ ಬರಾಕತೈತೆ ರೀ ಅಷ್ಟು ರುಚಿಯಾಗೈತೆ ರೀ ಬ್ಯಾಳೆ ಸಾರು ನೀವು ಅನ್ನದ ಜೊತೆ ನಿಮ್ದು ಬೇಕಾದ್ರೆ ನೀವು ನಾವು ಅಂದ್ಕೋ ಅನ್ನ ಇದ್ರ ರೊಟ್ಟಿ ಎಲ್ಲರ ಜೊತೆ ಹಚ್ಕೊಂಡು ತಿಂತೇವೆ ರೀ ಬ್ಯಾಳೆ ಸಾರು ರೀ ಕಟ್ಟಕ್ಕೆ ರೊಟ್ಟಿ ಇದ್ರೆ ಬ್ಯಾಳೆ ಸಾರು ಹಾಕ್ಕೊಂಡು ಅದ್ರ ಮ್ಯಾಗ ಹಾಕ್ಕೊಂಡು ಉಂಡ್ವಿ ಅಂದ್ರೆ ಸಾಕು ನೋಡ್ರಿ ನಮಗೆ ಬ್ಯಾಳೆ ಕುದಿಯಾಕತ್ತಲ್ಲ ರೀ ಸಾಕು ರೀ ಇಷ್ಟು ಇಷ್ಟು ಕುದಿ ಬಂತಂದ್ರೆ ಸಾಕು ರೀ ಇದ್ರ ಹಾಕಿ ತೋರ್ಸಾಕತ್ತೆ ನೋಡ್ರಿ ಹೆಂಗೆ ಆಗೈತಿ ಬ್ಯಾಳೆ ಸಾರು ಅನ್ನೋದು ಭಾಳ ರುಚಿ ಆಕೈತೆ ರೀ ಬ್ಯಾಳೆ ಸಾರು ಸಿಂಪಲ್ ಆಗೈತಿ ಒಂದು ಮಾಡಿ ನೋಡ್ರಿ ನಾವು ಉತ್ತಾಗ ಹುಬ್ಳಿ ಧಾರವಾಡ ಕಡೆ ಎಲ್ಲ ನಾವು ದಿನ ಇದೇ ರೀತಿ ಮಾಡ್ತೇವೆ ರೀ ಬ್ಯಾಳೆ ಸಾರು ಈ ಟೈಪ್ ಆಗೈತೆ ನೋಡ್ರಿ